ನಾಲಿಗೆಗೆ ರುಚಿ ರುಚಿಯಾದ ತಿನಿಸು ತಿನ್ನೋದಂದ್ರೆ ಜನರಿಗೆ ಎಲ್ಲಿಲ್ಲದ ಸಂತೋಷ. ಅದರಲ್ಲೂ ಸಾಮಾನ್ಯವಾಗಿ ಬೇಕರಿ ತಿಂಡಿ ಅಂತೂ ಆಹಾ ಸ್ವರ್ಗ ಸುಖ, ತಿಂದ್ರೆ ತಿನ್ನುತ್ತಲೇ ಇರಬೇಕನ್ಸುತ್ತೆ. ಆದರೆ ಬೇಕರಿಗಳಲ್ಲಿ ತಯಾರಿಸಲ್ಪಡುವ ಬಹುತೇಕ ಪದಾರ್ಥಗಳು ಮೈದಾದಿಂದಲೇ ಬಳಕೆ ಆಗುತ್ತೆ. ಇದರಿಂದ ಏನು ಸಮಸ್ಯೆ ಇಲ್ಲ ಎಂದು ನಂಬಿ ತಿನ್ನೋರೇ ಹೆಚ್ಚು. ಆದರೆ ಇಲ್ಲಿದೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ, ಗೋಧಿಯಿಂದ ಉತ್ಪಾದಿಸಲಾಗುವ ಮೈದಾ ಹಿಟ್ಟು ಅತ್ಯಂತ ಅಪಾಯಕಾರಿ. ಇದರಿಂದ ಆಗುವ ತೊಂದರೆಗಳ ಬಗ್ಗೆ ಯಾರೂ ಕಿಂಚಿಂತೂ ಯೋಚಿಸದೆ ಬಳಸುತ್ತಲೇ ಇದ್ದಾರೆ. ನಾಲಿಗೆ ರುಚಿ ಮತ್ತು ಬಿಳಿ ಪದಾರ್ಥಗಳ ಮೇಲೆ ನಮಗಿರುವ ಆರಾಧನೆ ಇದರ ಪ್ರಚಾರಕ್ಕೆ ಅನುಕೂಲವಾಗಿದೆ. ಗೋಧಿಯಿಂದ ಉಮಿ ಮತ್ತು ತೌಡು ಸೇರಿದಂತೆ ಎಲ್ಲ ನಾರಿನ ಅಂಶಗಳು ತೆಗೆದು ಅದರಲ್ಲಿರುವ ತರಿ ಮತ್ತು ಪುಡಿಯನ್ನ ಬೇರ್ಪಡಿಸಲಾಗುತ್ತೆ. ಇವೆರಡನ್ನ ಬೋನ್ಸೋಯಿಕ್ ಪೆರೋಕ್ಸೈಡ್ ಬಳಸಿ ಬ್ಲೀಚ್ ಮಾಡಲಾಗುತ್ತೆ. ತರಿಯ ರವ ಎಂಬ ಹೆಸರಿನಲ್ಲಿ ಮಾರುಕಟ್ಟೆಗೆ ಬರುತ್ತೆ. ಪುಡಿಯನ್ನ ಅಲೋಕ್ಸಿನ್ ಎಂಬ ಕೆಮಿಕಲ್ ಸೇರಿಸಿ ಮೃದು ಮಾಡಿದ ಮೇಲೆ ಅದು ಮೈದಾ ಆಗುತ್ತೆ. 1949ರಲ್ಲಿ ಇಂಗ್ಲೆಂಡಿನಲ್ಲಿ ಮೈದಾವನ್ನ ನಿಷೇಧಿಸಲಾಗಿತ್ತು. ಅಮೆರಿಕ ಮತ್ತು ಯುರೋಪ್ನಲ್ಲಿ ಟನ್ ಗಟ್ಟಲೆ ಮೈದಾ ನದಿ ದಂಡೆಗಳಲ್ಲಿ ಮತ್ತು ಖಾಲಿ ಸ್ಥಳಗಳಲ್ಲಿ ತಂದು ಸುರಿದ ನಂತರ ಪರಿಸರ ಸಮಸ್ಯೆ ಶುರುವಾದಾಗ ಅದಕ್ಕೆ ಪರಿಹಾರ ಏನು ಎಂದು ಯುರೋಪಿಯನ್ನರು ಯೋಚಿಸಿದ್ರು. ನದಿ ದಡದಲ್ಲಿ ಅಲೆಯುತ್ತಿರುವ ಹಸುಗಳ ಮೈ ಮೇಲೆ ಮೈದಾ ಅಂಟಿಕೊಂಡಿರುವುದನ್ನು ನೋಡಿದ ಬುದ್ಧಿವಂತ ಬಿಳಿಯ ಸಾಹೇಬ ಅದರಿಂದ ಕೇರ್ ಎಂಬ ಹೆಸರಿನಲ್ಲಿ ಆಹಾರ ಪದಾರ್ಥಗಳನ್ನು ಮೂರನೇ ಜಗತ್ತಿನ ದೇಶಗಳಿಗೆ ಕಳುಹಿಸಿದಾಗ ಭಾರತಕ್ಕೂ ಇದನ್ನ ಕಳಿಸಲಾಯಿತು. ಈಗ ಮೈದಾವನ್ನ ಬಳಸಿ ಕೇಕ್, ಬ್ರೆಡ್, ಬನ್, ರಸ್ಕ್, ನೂಡಲ್ಸ್, ಸೇಮಿಯಾ, ಪರೋಟ, ಪೂರಿ, ಚಪಾತಿ, ನಾನ್ ತಂದೂರಿ, ರೋಟಿ ಇವೆಲ್ಲವನ್ನ ಬಳಸ್ತಾರೆ. ಆದರೆ ಮೈದಾದಲ್ಲಿ ಬಳಸುವ ಅಲಾಕ್ಸನ್ ಎಂಬ ಔಷಧಿಯು ಪ್ಯಾಂಕ್ರಿಯಾಸ್ನಲ್ಲಿರುವ ಬೀಟಾ ಜೀವಕೋಶವನ್ನು ನಾಶ ಮಾಡಿ ಇನ್ಸುಲಿನ್ ಕಡಿಮೆಯಾಗಲು ಕಾರಣವಾಗುತ್ತೆ. ಅಂಗಡಿಗಳಲ್ಲಿ ಮಾರುತ್ತಿರುವ ಎಲ್ಲಾ ಹಿಟ್ಟುಗಳಲ್ಲೂ ಅಲಾಕ್ಸನ್ ಬಳಸಲಾಗುತ್ತೆ. ನಾವು ಮಾಡುವ ಹಿಟ್ಟು ಇಷ್ಟು ಮೃದುವಾಗಲು ಸಾಧ್ಯವಿಲ್ಲ. ಇನ್ನು ಬೇಕರಿಯಲ್ಲಿ ಮೈದಾ ಬಳಸುವಾಗ ಉಪಯೋಗಿಸುವ ಪದಾರ್ಥಗಳ ಬಗ್ಗೆ ತಿಳಿದ್ರೆ ಗಾಬರಿಯಾಗುತ್ತೆ. ಕೃತಕ ಬಣ್ಣಗಳು, ಮಿನರಲ್ ಆಯಿಲ್, ಟೇಸ್ಟ್ ಮೇಕರ್ಸ್ಗಳು, ಪ್ರಿಸರ್ವೇಟಿವ್ಗಳು, ಡಾಲ್ಡಾ, ಸಕ್ಕರೆ, ಸ್ಯಾಕ್ರಿನ್, ಅಜಿನೋಮೋಟೋ ಇವೆಲ್ಲವನ್ನ ಸೇರಿಸಲಾಗುತ್ತೆ. ಬಣ್ಣವಾಗಿ ಬಳಸುವುದೆಲ್ಲವೂ ಪೆಟ್ರೋಲಿಯಂ ಉತ್ಪನ್ನಗಳೇ. ಈ ಬಣ್ಣಗಳು ಅರ್ಬುದಕ್ಕೆ ಅಂದರೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಬೇಕರಿಗಳಲ್ಲಿ ಎಣ್ಣೆಗೆ ಬದಲು ಬಳಸುವುದು ಮಿನರಲ್ ಆಯಿಲ್ ಎಂಬ ಲಿಕ್ವಿಡ್ ಫೆರಾಫಿನ್ ಆಗಿದೆ. ಹಾಗಾಗಿ ಮೈದಾ ನಮ್ಮ ಆರೋಗ್ಯಕ್ಕೆ ಹತ್ತು ಹಲವಾರು ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಹಾಗಾಗಿ ಇನ್ಮುಂದೆ ಮೈದಾದಿಂದ ಬಳಸಿದ ಆಹಾರ ಪದಾರ್ಥಗಳನ್ನು ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.